ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್, ನಾನು ರಕ್ಷತ್ ಶೆಟ್ಟಿ. ನಿನ್ನೆ ಚಿತ್ರದುರ್ಗ ನಗರ ಅಕ್ಷರಶಃ ಬೆಚ್ಚಿ ಬಿದ್ದಿತ್ತು. ಅದಕ್ಕೆ ಕಾರಣ ಚಿತ್ರದುರ್ಗದ ಮುಖ್ಯ ರಸ್ತೆಯಲ್ಲಿರುವಂಥ ಮನೆಯೊಂದರಲ್ಲಿ ಅಸ್ಥಿ ಪಂಜರಗಳು ಪತ್ತೆಯಾದವು. ಆ ಅಸ್ಥಿ ಪಂಜರ ಯಾರದ್ದು, ಸಾವಿಗೆ ಕಾರಣ ಏನು, ಏನಾಗಿರಬಹುದು, ಇದೆಲ್ಲದರ ಬಗ್ಗೆ ಜನ ಒಂದೊಂದು ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದರು. ಆದರೆ ಸ್ಪಷ್ಟ ಉತ್ತರ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಜನ ವಸತಿ ಪ್ರದೇಶದಲ್ಲಿ, ಜನ ಓಡಾಡೋ ಜಾಗದಲ್ಲಿ ಇರುವಂಥ ಮನೆಯಲ್ಲಿ ಪತ್ತೆಯಾಗಿದ್ದು ಬರೋಬ್ಬರಿ 5 ಮೃತದೇಹಗಳು ಅಥವಾ ಮನುಷ್ಯನ ಅಸ್ಥಿ ಪಂಜರ. ಯಾರ್ದು ಏನು ಅನ್ನೋದು ಆ ನಂತರ ಗೊತ್ತಾಗ್ತಾ ಹೋಯಿತು. ಇದಕ್ಕೆ ಸಂಬಂಧಿಸಿದ ಒಂದೊಂದೇ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ, ಮತ್ತೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಬಾಕಿ. ದುರ್ಗದ ಮನೆಯಲ್ಲಿ 5 ಅಸ್ಥಿ ಪಂಜರ ಪತ್ತೆಯಾಗಿದ್ದು ಈಗ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. 3 ಪುರುಷರು, 2 ಮಹಿಳೆಯರ ಅಸ್ಥಿ ಪಂಜರ ಮಲಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮತ್ತೊಂದು ಕಡೆ ಮನೆಯ ಒಳಗಡೆ ನಾಯಿಯ ಅಸ್ಥಿ ಪಂಜರವೂ ಕೂಡ ಪತ್ತೆಯಾಗಿದೆ. ಸಾಮೂಹಿಕವಾಗಿ ಆತ್ಮಹತ್ಯೆಗೆ ಶರಣಾದ್ರ ಈ ಕುಟುಂಬದ ಸದಸ್ಯರು ಅನ್ನೋ ಅನುಮಾನ. ವಸತಿ ಪ್ರದೇಶದಲ್ಲಿ 5 ಸಾವಾಗಿದ್ದರೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ವರ್ಷಾನುಗಟ್ಟಲೆ ಈ ವಿಚಾರ ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಅನ್ನೋದು ವಿಪರ್ಯಾಸ ಮತ್ತು ಅಚ್ಚರಿಯೂ ಕೂಡ. ಯಾಕೆ ಯಾರಿಗೂ ಗೊತ್ತಾಗಿಲ್ಲ ಅನ್ನೋ ಪ್ರಶ್ನೆ. ನೀವು ನೋಡ್ತಾ ಇದ್ದೀರಿ ಇದೇ ಮನೆ. ಈ ಮನೆ ಮೇನ್ ರೋಡ್ ಪಕ್ಕದಲ್ಲೇ ಇದೆ, ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂಥ ಮನೆ ಇದು. ಈ ಮನೆಯಲ್ಲಿ 5 ಮಂದಿ ಮೃತಪಟ್ಟಿದ್ದಾರೆ. ಯಾವಾಗ ಸ್ಪಷ್ಟತೆ ಇಲ್ಲ. ವರ್ಷಗಳು ಉರುಳಿದೆ ಅನ್ನೋದು ಗೊತ್ತಾಗ್ತಾ ಇದೆ, ಆದರೆ ಸುತ್ತಮುತ್ತ ಇರುವಂಥ ಯಾರಿಗೂ ಗೊತ್ತಾಗಿಲ್ಲ. ಈ ಮನೆಯಲ್ಲಿ ಈ ರೀತಿ ಡೆತ್ ಆಗಿದೆ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಗೊತ್ತಾಗಿದ್ದು ನಿನ್ನೆ. ನಿನ್ನೆ ಗಮನಕ್ಕೆ ಬಂದ ನಂತರ ಇಡೀ ಚಿತ್ರದುರ್ಗ ನಗರ ಅಕ್ಷರಶಃ ಬೆಚ್ಚಿ ಬಿದ್ದಿತ್ತು. ಏನಿದು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡೋದಕ್ಕೆ ಶುರುವಾಗಿತ್ತು. ನೋಡ್ತಾ ಇದ್ದೀರಿ ಆ ಮನೆಯಲ್ಲಿ ಪರಿಸ್ಥಿತಿ ಏನು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮನೆ ಪಾಳು ಬಿದ್ದಂಥ ಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅಲ್ಲಿ ಇದ್ದಂಥವರು ಜೀವಂತ ಇದ್ದಾಗ ಮನೆ ಈ ಸ್ಥಿತಿಯಲ್ಲಿ ಇರಲಿಲ್ಲ. ಆ ನಂತರ ಅವರು ಮೃತಪಟ್ಟು ಬಹಳ ವರ್ಷಗಳಾದಂಗೆ ಕಾಣಿಸ್ತಾ ಇದೆ. 2, 3, 4 ವರ್ಷ, ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಎಷ್ಟು ವರ್ಷ ಅಂತ. ಆದರೆ ವರ್ಷಗಳು ಉರುಳಿದೆ ಅನ್ನೋದು ಆ ಮನೆಯ ಸ್ಥಿತಿಯನ್ನು ನೋಡಿದ್ರೇ ಗೊತ್ತಾಗುತ್ತೆ. ಮನೆಯಲ್ಲಿದ್ದಂಥ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದೆ. ನೋಡ್ತಾ ಇದ್ದೀರಿ ತಲೆ ಬುರುಡೆ ಒಂದು ಕಡೆ, ಆ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಆ ನಂತರ ಸ್ಥಳಕ್ಕೆ ಪೊಲೀಸರು ಬಂದರು, FSL ಟೀಮ್ ಬಂತು, ತನಿಖೆ ಶುರುವಾಯಿತು, ತನಿಖೆ ಚುರುಕಾಯಿತು. ಯಾರು, ಎತ್ತ, ಏನು ಅನ್ನುವಂಥ ಪ್ರಶ್ನೆಗೆ ಒಂದು ಹಂತದ ಉತ್ತರ ಸಿಗೋದಕ್ಕೆ ಶುರುವಾಯಿತು. ಇನ್ನು ಇಲ್ಲಿ ಅಸ್ಥಿ ಪಂಜರಗಳಿದ್ದಾವೆ ಅಥವಾ 5 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿದ್ದು ಹೇಗೆ, ಆ ಡೀಟೇಲ್ ಕೂಡ ಒಂದೊಂದಾಗಿ ನೋಡೋಣ. ಈ ಮನೆಯನ್ನು ನಾನಾಗಲೇ ತೋರಿಸಿದೆ, ಆ ಮನೆ ಹಲವು ವರ್ಷಗಳಿಂದ ಪಾಳು ಬಿದ್ದಂಥ ಸ್ಥಿತಿಯಲ್ಲಿದೆ. ಪಾಳು ಬಿದ್ದಂಥ ಸ್ಥಿತಿ ಅಂತಂದರೆ ಯಾರೂ ಓಡಾಡ್ತಾ ಇಲ್ಲ, ಮನೆಯ ಸುತ್ತಮುತ್ತ ಯಾರೂ ಇಲ್ಲ ಆ ಮನೆಯಲ್ಲಿ ಅಂತ ಭಾವಿಸಲಾಗಿತ್ತು. RCC ಮನೆಯದು, ಆದರೆ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಮನೆಯ ಮುಂದೆ ಒಂದು ಕಾರ್ ನಿಂತಿದೆ, ಶೆಡ್ಡಲ್ಲಿ ಒಂದು ಬೈಕ್ ನಿಂತಿದೆ, ಅದಕ್ಕೂ ಕೂಡ ಬೀಗ ಜಡಿಯಲಾಗಿದೆ. ಸೊ ಆ ಕಾರಣಕ್ಕಾಗಿ ಎಲ್ಲರೂ ಭಾವಿಸಿದ್ದು ಆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಭಾವಿಸಿದರು. ನಿನ್ನೆ ಮನೆಯ ಒಳಗಿನಿಂದ ನಾಯಿಯೊಂದು ಹೊರಗೆ ಬಂದಿತ್ತು. ನಾಯಿ ಹಾಗೆ ಬರಲಿಲ್ಲ, ನಾಯಿ ಮಾನವನ ತಲೆಬುರುಡೆಯೊಂದನ್ನು ಕಚ್ಚಿಕೊಂಡು ಹೊರಗೆ ಬಂದಿದೆ. ತಲೆಬುರುಡೆ ಕಂಡು ಅಲ್ಲಿನ ಸ್ಥಳೀಯರು ಆತಂಕಕ್ಕೊಳಗಾದರು. ನಾಯಿ ಮನೆಯಿಂದ ಹೊರಗೆ ಬಂತು, ನಾಯಿ ಬಾಯಲ್ಲೊಂದು ತಲೆಬುರುಡೆ. ಎಂಥವರಿಗಾದರೂ ಕೂಡ ಆತಂಕನೂ ಆಗುತ್ತೆ, ಆಘಾತನೂ ಕೂಡ ಆಗುತ್ತೆ. ಇದನ್ನು ನೋಡಿದಂಥ ಅಕ್ಕಪಕ್ಕದ ಮನೆಯವರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸರು ಬಂದು ಪರಿಶೀಲನೆಯನ್ನು ಮಾಡ್ತಾರೆ. ಮೊದಲು ಪೊಲೀಸರಿಗೆ ಪತ್ತೆಯಾಗಿದ್ದು 3 ಅಸ್ಥಿ ಪಂಜರ. ಒಂದು ಮನೆಯಲ್ಲಿ ಒಂದು ರೂಮಲ್ಲಿ ಒಂದು ಮಲಗಿದ ಸ್ಥಿತಿಯಲ್ಲಿ ಇದ್ದಂಥ ಪುರುಷನ ಅಸ್ಥಿ ಪಂಜರ. ಇನ್ನು ಮನೆಯ ಹಾಲ್ನಲ್ಲಿ 2 ಪುರುಷರ ಅಸ್ಥಿ ಪಂಜರ ಮಲಗಿದ ಸ್ಥಿತಿಯಲ್ಲಿದೆ. ಆ ನಂತರ ಮತ್ತೆ FSL ಟೀಮ್ ಬರುತ್ತೆ. FSL ಟೀಮ್ ಬಂದಾಗ ಮತ್ತೊಂದು ರೂಮ್ನಲ್ಲಿ ಮತ್ತೆರಡು ಅಸ್ಥಿ ಪಂಜರಗಳು ಪತ್ತೆಯಾಗುತ್ತೆ. ಅದು ಕೂಡ ಮಲಗಿದ ಸ್ಥಿತಿಯಲ್ಲಿರುತ್ತೆ. ಅದು ಮಹಿಳೆಯರ ಅಸ್ಥಿ ಪಂಜರ ಅನ್ನೋದು ಕೂಡ ಗೊತ್ತಾಗುತ್ತೆ. FSL ಟೀಮನ್ನು ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಕರೆಸ್ಕೊಳ್ತಾರೆ, ತನಿಖೆ ಶುರುವಾಗುತ್ತೆ. ಒಂದು ನಾಯಿಯಿಂದ ಈ ಇಶ್ಯೂ ಬೆಳಕಿಗೆ ಬಂದಿದ್ದು, ಅಥವಾ ಇಲ್ಲೊಂದು ರೀತಿ 5 ಮೃತಪಟ್ಟಿದ್ದಾರೆ ಅನ್ನುವಂಥ ವಿಚಾರ ಅಥವಾ 5 ಸಾವಾಗಿದೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದ್ದು ನಾಯಿಯಿಂದ.
ಅನ್ನೋದು ಸ್ಥಳೀಯರು ಕೊಟ್ಟಿರುವಂಥ ಮಾಹಿತಿ. ಸ್ಥಳೀಯರೊಬ್ಬರು ಮಾತನಾಡಿದ್ದಾರೆ ಅದಕ್ಕೆ ಸಂಬಂಧಿಸಿ, ನೋಡೋಣ. ಇಲ್ಲೇ ಪಕ್ಕ ಸಿದ್ದನಹಳ್ಳಿ ಆದರೆ ಅವ್ರ ಸಂಬಂಧಿಕರು ಯಾರು ಬರ್ತಾ ಇರಲಿಲ್ಲ. ನಿನ್ನೆ ಹೆಂಗೋ ಡೋರ್ ಓಪನ್ ಆಯಿತು, ಓಪನ್ ಆಗಿ ಆ ನಾಯಿ ಒಂದು ತಲೆ ಬಿಡ್ಡ ತಗೊಂಡು ಹೊರಡೆ ಇಟ್ಟಾಗ ಎಲ್ಲರಿಗೂ ಗೊತ್ತಾಗಿರೋದು, ಅಲ್ಲಿ ತನಕ ಯಾರಿಗೂ ಗೊತ್ತಾಗಿಲ್ಲ. ಇಲ್ಲೇ ಪಕ್ಕ ಸಿದ್ದನಹಳ್ಳಿ ಆದರೆ ಅವ್ರ ಸಂಬಂಧಿಕರು ಯಾರು ಬರ್ತಾ ಇರಲಿಲ್ಲ. ನಿನ್ನೆ ಹೆಂಗೋ ಡೋರ್ ಓಪನ್ ಆಯಿತು, ಓಪನ್ ಆಗಿ ಆ ನಾಯಿ ಒಂದು ತಲೆ ಬಿಡ್ಡ ತಗೊಂಡು ಹೊರಡೆ ಇಟ್ಟಾಗ ಎಲ್ಲರಿಗೂ ಗೊತ್ತಾಗಿರೋದು, ಅಲ್ಲಿ ತನಕ ಯಾರಿಗೂ ಗೊತ್ತಾಗಿಲ್ಲ. ಸ್ಥಳೀಯರು ಮಾತನಾಡಿದ್ದನ್ನು ನೀವು ನೋಡಿದ್ರಿ. ಅಂದರೆ ಯಾವಾಗ ಸತ್ತಿದ್ದಾರೆ ಗೊತ್ತಿಲ್ಲ, ಆದರೆ ಬೆಳಕಿಗೆ ಬಂದಿದ್ದು ನಿನ್ನೆ. ಅದು ಒಂದು ನಾಯಿ ಮುಖಾಂತರ, ನಾಯಿ ತಲೆಬುರುಡೆಯನ್ನು ಕಚ್ಚಿಕೊಂಡು ಹೊರಗೆ ಬರದೇ ಇದ್ದಿದ್ರೆ ಈ ವಿಚಾರ ಇನ್ನೂ ಕೂಡ ಬಾಹ್ಯ ಜಗತ್ತಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಪತ್ತೆಯಾಗಿದ್ದು ಹೀಗೆ ಜನರಿಗೆ ಆತಂಕ ಆಗಿ ಆನಂತರ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಅಸ್ಥಿ ಪಂಜರ ಯಾರದ್ದು ಅನ್ನುವಂಥ ಪ್ರಶ್ನೆಗೂ ಕೂಡ ಆನಂತರ ಉತ್ತರ ಸಿಗ್ತಾ ಹೋಯಿತು. ಯಾರದ್ದು ಅನ್ನುವಂಥ ಪ್ರಶ್ನೆಗೆ ನಾನು ಉತ್ತರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಂದರೆ ಆ ಬಳಿಕ ಗೊತ್ತಾಯ್ತದ್ದು ಯಾರ ಅಸ್ಥಿ ಪಂಜರ, ಯಾರ ಮನೆಯದು, ಯಾರಿದ್ರು ಆ ಮನೆಯಲ್ಲಿ. ಡೀಟೇಲ್ ಒಂದೊಂದಾಗೆ ನೋಡೋಣ. ಯಾರ ಅಸ್ಥಿ ಪಂಜರ? ಮೊದಲನೇದಾಗಿ ಜಗನ್ನಾಥ್ ರೆಡ್ಡಿ. ಇವರು ಲೋಕೋಪಯೋಗಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಾರೆ. 10 ವರ್ಷ ಕಳೆದು ಹೋಗಿತ್ತು. ಅವರನ್ನು ಕೊನೆಯದಾಗಿ ನೋಡಿದಾಗ 10 ವರ್ಷ ಕಳೆದು ಹೋಗಿತ್ತು, ರಿಟೈರ್ಡ್ ಆಗಿದೆ ಜಗನ್ನಾಥ್ ರೆಡ್ಡಿ. ಅವರ ಪತ್ನಿ ಪ್ರೇಮಾ ರೆಡ್ಡಿ, ಇವರು ಗೃಹಿಣಿ ಅನ್ನೋದು ಸ್ಥಳೀಯರು ಕೊಟ್ಟಿರುವಂಥ ಮಾಹಿತಿ. ಅಂದರೆ ಹೌಸ್ ವೈಫು, ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಆರೋಗ್ಯದ ಸಮಸ್ಯೆ ಇತ್ತು ಅವರಿಗೆ, ದೀರ್ಘಾವಧಿ ಆರೋಗ್ಯದ ಸಮಸ್ಯೆ ಇತ್ತು, ನಿರಂತರವಾಗಿ ಚಿಕಿತ್ಸೆಯನ್ನು ಕೂಡ ಅವರು ಪಡೀತಾ ಇದ್ರು ಅನ್ನುವಂಥ ಮಾಹಿತಿ. ಮೂರನೇದ್ದು ತ್ರಿವೇಣಿ ರೆಡ್ಡಿ. ತ್ರಿವೇಣಿ ರೆಡ್ಡಿ ಇವರ ಮಗಳು, ಅವಿವಾಹಿತೆ, ಮದುವೆಯಾಗಿರಲಿಲ್ಲ, ವಯಸ್ಸು 40 ದಾಟಿತ್ತು ಅನ್ನೋ ಮಾಹಿತಿಯನ್ನು ಕೂಡ ಸ್ಥಳೀಯರು ಕೊಡ್ತಾರೆ. ತ್ರಿವೇಣಿ ರೆಡ್ಡಿ. ಇದನ್ನು ಬಿಟ್ಟರೆ ಮತ್ತಿಬ್ಬರು, ಕೃಷ್ಣಾರೆಡ್ಡಿ. ಇವರು ಆ ದಂಪತಿ ಜಗನ್ನಾಥ್ ರೆಡ್ಡಿ ಮತ್ತು ಪ್ರೇಮಾರೆಡ್ಡಿ ದಂಪತಿಯ ಪುತ್ರ, ವೃತ್ತಿಯಲ್ಲಿ ರೈತ. ಅಂದರೆ ಇವರಿಗೆ ಜಮೀನಿತ್ತು ಈ ಕುಟುಂಬಕ್ಕೆ, ಚಿತ್ರದುರ್ಗದ ಹಳ್ಳಿಯಲ್ಲಿ ಇವರಿಗೆ ಜಮೀನಿತ್ತು, ಅಲ್ಲಿ ಇವರು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ರು ಅನ್ನೋ ಮಾಹಿತಿ. ಇನ್ನೊಬ್ಬ ನರೇಂದ್ರ ರೆಡ್ಡಿ. ಈ ನರೇಂದ್ರ ರೆಡ್ಡಿ ಕಿರಿಯ ಪುತ್ರ, ಫ್ಯಾಮಿಲಿಯಲ್ಲಿ ಕೊನೆಯವನು, ಇಂಜಿನಿಯರ್ ಆಗಿದ್ದ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಪ್ರಾಥಮಿಕ ಮಾಹಿತಿ ಇದೆ. ಆದರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕೇಸಲ್ಲಿ ಜೈಲ್ ಸೇರಿದ್ದ, ಅಂದರೆ ಒಂದು ದರೋಡೆ ಕೇಸು ಅನ್ನೋದು ಪ್ರಾಥಮಿಕ ಡೀಟೇಲು. ವಂಚನೆ ಕೇಸು ಅಂತ ಇನ್ನೂ ಕೆಲ ಸ್ಥಳೀಯರು ಹೇಳ್ತಾರೆ. ಒಂದು 420 ಕೇಸಲ್ಲಿ ಜೈಲ್ ಸೇರಿದ್ದ. ಜೈಲಿನಿಂದ ಬಿಡುಗಡೆಯಾದ ನಂತರವೂ ಕೂಡ ಆ ಮನೆ ಏನಿದೆ ಚಿತ್ರದುರ್ಗದ ಮನೆ, ಅಲ್ಲೇ ಇವರೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ರು ಅನ್ನೋದನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ. ಇಷ್ಟು, ಒಟ್ಟು 5 ಅಸ್ಥಿ ಪಂಜರಗಳು. ಅಸ್ಥಿ ಪಂಜರ ಯಾರ್ದು ಅನ್ನುವಂಥ ಡೀಟೇಲ್ ಕೂಡ ಕ್ಲಿಯರ್ ಆಯಿತು. ಮುಂದಕ್ಕಿರೋದು ಪ್ರಶ್ನೆ, ಉತ್ತರ ಸಿಗದ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. 5 ಅಸ್ಥಿ ಪಂಜರಗಳು ಪತ್ತೆಯಾಯಿತು, ಉತ್ತರ ಸಿಗದ ಪ್ರಶ್ನೆಗಳು ಯಾವುದು ಈ ಕೇಸ್ನಲ್ಲಿ? ಒಂದೊಂದಾಗಿ ನೋಡೋಣ ಆ ಉತ್ತರ ಸಿಗದ ಪ್ರಶ್ನೆಗಳು ಯಾವುದು. ನಾನು ಈಗಲೇ ಹೇಳಿದೆ, ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಯಾವುದದು? 5 ಸಾವಾಗಿದೆ ಒಂದು ಜಾಗದಲ್ಲಿ ಅಥವಾ ಒಂದು ಮನೆಯಲ್ಲಿ, ಯಾರಿಗೂ ಗೊತ್ತಾಗಿಲ್ಲ ಅನ್ನೋದೇ ಇಲ್ಲಿ ಅಚ್ಚರಿ, ಮಿಸ್ಟ್ರಿ ಅಂತ ಅನ್ಸುತ್ತೆ. ಅಂದರೆ ಕಾಡಿನ ಮಧ್ಯೆ ಯಾವುದೋ ಒಂದು ಒಂಟಿ ಮನೆ, ನಮ್ಮ ಮಲೆನಾಡು ಕರಾವಳಿ ಭಾಗದಲ್ಲೋ ಅಥವಾ ಇನ್ನೆಲ್ಲೋ ಅರಣ್ಯ ಪ್ರದೇಶದಲ್ಲೊಂದು ಒಂಟಿ ಮನೆ ಕಾಡಿನ ಮಧ್ಯೆ, ಅಲ್ಲೊಂದು 4 ಜನ ಸತ್ತು ಹೋದರು ಅಂತಂದರೆ ಗೊತ್ತಾಗ್ಲಿಕ್ಕಿಲ್ಲ. ಬಟ್ ಇದು ಜನ ನಿಬಿಡ ಪ್ರದೇಶ, ಜನ ವಸತಿ ಪ್ರದೇಶ, ಜನ ಓಡಾಡುವಂಥ ಜಾಗ, ಯಾರಿಗೂ ಗೊತ್ತಾಗಿಲ್ಲ. ಮೃತದೇಹಗಳು ಕೊಳೆತ ವಾಸನೆಯೂ ಕೂಡ ಬಂದಿಲ್ವಾ ಅನ್ನೋದು ಪ್ರಶ್ನೆ. ಯಾಕಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮನುಷ್ಯನ ಡೆತ್ ಆದ ಕೂಡಲೇ ಒಂದು 24 ಗಂಟೆಯ ಸಂದರ್ಭದಲ್ಲಿ ಆತನ ದೇಹ ಕೊಳೆಯೋದಕ್ಕೆ ಶುರುವಾಗುತ್ತೆ. ದೇಹ ಕೊಳೆತಾಗ ಅತ್ಯಂತ ಕೆಟ್ಟ ದುರ್ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಎಷ್ಟೋ ದೂರದವರೆಗೆ ಆ ದುರ್ವಾಸನೆ ಬರುತ್ತೆ. ಅಂದರೆ ಯಾರಿಗೂ ಗೊತ್ತಾಗಿಲ್ಲ ಅನ್ನೋದೇ ಇಲ್ಲಿ ಅಚ್ಚರಿ. ಅಕ್ಕಪಕ್ಕದಲ್ಲಿ ಮನೆಗಳಿದ್ದಾವೆ, ರಸ್ತೆ, ಯಾರಿಗೂ ಗೊತ್ತಾಗಿಲ್ಲ. ಇನ್ನೊಂದು ಬಹಳ ನನಗೆ ಅಚ್ಚರಿ ಅಂತ ಅನ್ನಿಸ್ತಾ ಇರೋದು 2019. ನಾನು 2019 ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆ ಮನೆಯಲ್ಲೊಂದು ಕ್ಯಾಲೆಂಡರ್ ಪತ್ತೆಯಾಗಿದೆ. ಆ ಮನೆಯ ಕ್ಯಾಲೆಂಡರು 2019 ಕ್ಯಾಲೆಂಡರು, ಡಿಸೆಂಬರ್ ತಿಂಗಳು ಎಂಡು, ಅಲ್ಲಿಗೆ ಆ ಕ್ಯಾಲೆಂಡರ್ ಎಂಡ್ ಆಗಿದೆ. 2020, 2021, 2022, 2023 ಈ ಕ್ಯಾಲೆಂಡರ್ ಇಲ್ಲ. ಒಂದು ಅನುಮಾನ, 2019 ಇವರು ಇದ್ರು ಅನ್ನೋದು ಖಚಿತ. ಡಿಸೆಂಬರ್ ತಿಂಗಳವರೆಗೂ ಕೂಡ ಇವರು ಇದ್ರು ಅನ್ನೋದು ಖಚಿತ.
ಆ ನಂತರನೂ ಇರಬಹುದು, ಯಾಕಂತಂದರೆ ಕ್ಯಾಲೆಂಡರ್ ಹೊಸ ವರ್ಷದ ಕ್ಯಾಲೆಂಡರ್ ತರದೇ ಇರಬಹುದು, ಗೊತ್ತಿಲ್ಲ. ಆದರೆ ಡಿಸೆಂಬರ್ವರೆಗೆ, 2019 ಡಿಸೆಂಬರ್ವರೆಗೆ ಅಲ್ಲಿ ಆ ಮನೆಯಲ್ಲಿ ವ್ಯಕ್ತಿಗಳು ಜೀವಂತ ಇದ್ದರು ಅನ್ನೋದು ಕ್ಲಿಯರು. ಆನಂತರ ಕ್ಯಾಲೆಂಡರ್ ತರದೇ ಇರಬಹುದು ಅಥವಾ ಅವರ ಡೆತ್ ಆಗಿರಬಹುದು, ಗೊತ್ತಿಲ್ಲ. ಆದರೆ 2019 ಡಿಸೆಂಬರ್ ತಿಂಗಳವರೆಗೆ ಅಲ್ಲಿ ಆ ಮನೆಯಲ್ಲಿ ಜನ ಇದ್ದರು. ಡಿಸೆಂಬರ್ವರೆಗೆ ಅದನ್ನು ಏನು ಕ್ಯಾಲೆಂಡರನ್ನು ಬದಲಾಯಿಸಲಾಗುತ್ತೆ, ಡಿಸೆಂಬರ್ವರೆಗೆ ಬದಲಾಯಿಸಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನೆಕ್ಸ್ಟು ಸಂಬಂಧಿಕರು, ಒಂದು ವೆಲ್ ಸೆಟಲ್ಡ್ ಕುಟುಂಬ ಅಥವಾ ಒಂದು ಕುಟುಂಬ ಅಂತಂದ್ರೇ ಸಂಬಂಧಿಕರು ಇರ್ತಾರೆ, ಆತ್ಮೀಯರು ಇರ್ತಾರೆ, ಸ್ನೇಹಿತರು ಇರ್ತಾರೆ. ಬಟ್ ಇಲ್ಲಿ ಯಾರೂ ಸಂಪರ್ಕನೇ ಇವ್ರದ್ದು ಮಾಡಿಲ್ಲ ಅಂತಂದರೆ ಅಚ್ಚರಿ ಅಂತ ಅನ್ಸುತ್ತೆ. ಅಂದರೆ ಚಿತ್ರದುರ್ಗದಲ್ಲಿ ಮನೆ ಇದೆ ಅಂತ ಸಂಬಂಧಿಕರಿಗೆ ಗೊತ್ತು, 5 ಜನ ಇದ್ದಾರೆ ಅನ್ನೋದು ಗೊತ್ತು, ಯಾರೂ ಅವರನ್ನು ಸಂಪರ್ಕಿಸಿಲ್ಲ. ಒಬ್ರು ಯಾರೋ ಮಾತನಾಡಿದ್ದನ್ನು ನೋಡಿದೆ ನಾನು, ಫೋನ್ ಮಾಡ್ತಾ ಇದ್ವಿ ರಿಸೀವ್ ಮಾಡಲಿಲ್ಲ, ಫೋನ್ ಮಾಡ್ತಾ ಇದ್ವಿ ರಿಸೀವ್ ಮಾಡಿಲ್ಲ ಅಂತಾದರೆ ಆ ಮನೆಯ ಬಳಿಗಾದರೂ ಹೋಗಬೇಕಿತ್ತಲ್ವ ಸಂಬಂಧಿಕರು ಸ್ನೇಹಿತರು ಯಾರಾದರೂ? ನೋ, ಹೋಗಿಲ್ಲ ಯಾರು. ನೆಕ್ಸ್ಟ್ ನನಗೆ ಅಚ್ಚರಿ ಅಂತ ಅನ್ಸೋದು, ಆ ಮನೆಯ ಬಳಿಗೆ ಯಾರೂ ಹೋಗಿಲ್ಲ. ಅಟ್ಲೀಸ್ಟು ಕರೆಂಟ್ ಬಿಲ್ ಕೊಡೋರಾದರೂ ಹೋಗಬೇಕಿತ್ತು ತಾನೇ, ವಿದ್ಯುತ್ ಬಿಲ್ಲನ್ನಾದರೂ ತಿಂಗಳು ತಿಂಗಳು ಕೊಡೋದಿದೆ, ಅದು ವಿದ್ಯುತ್ ಸಂಪರ್ಕ ಇದ್ದ ಮನೇನೆ, ಕೇಬಲ್ ಇರಲಿಕ್ಕಿಲ್ಲ, ಡಿಶ್ಶು ಇನ್ನೊಂದು ಮತ್ತೊಂದು ಇರಲಿಕ್ಕಿಲ್ಲ, ಅಥವಾ ಅದನ್ನು ಅವ್ರು ರೀಚಾರ್ಜು ಮಾಡಿಲ್ಲ, ಕೇಬಲ್ಲು ಕನೆಕ್ಷನ್ ಇಲ್ಲ ಅಂತ ಅಂದ್ಕೊಳ್ಳೋಣ. ಅಟ್ಲೀಸ್ಟ್ ಕರೆಂಟ್ ಕನೆಕ್ಷನು, ನೀರಿನ ಕನೆಕ್ಷನ್ ಆದರೂ ಇರುತ್ತೆ, ಅವರಾದರೂ ಹೋಗಿರಬೇಕು. ನೋ, ಅದರ ಬಗ್ಗೆಯೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ, ಯಾರೂ ಹೋಗಿಲ್ಲ. ನೆಕ್ಸ್ಟ್ ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ, ಇದು ಸಾವ ಆತ್ಮಹತ್ಯೆನ ಕೊಲೆನ? ಸಾವು ಅಂತಾದರೆ ಎಟ್ ಎ ಟೈಮ್ 5 ಜನ ನ್ಯಾಚುರಲ್ ಡೆತ್ ಆಗೋದಕ್ಕೆ ಸಾಧ್ಯನಾ? ಗೊತ್ತಿಲ್ಲ. ಆತ್ಮಹತ್ಯೆ ಒಂದು ಸಾಧ್ಯತೆ ಇದೆ, ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದು, ಅಥವಾ ಕೊಲೆಯಾಗಿದೆಯಾ, ಇದರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಹೇಳ್ತಾ ಇದೆ. ಸೊ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಇಲ್ಲಿ ಉದ್ಭವ ಆಗ್ತಾ ಇರೋದು, ಅವರ ಕೌಟುಂಬಿಕ ಹಿನ್ನೆಲೆಯನ್ನು ನಾವು ಕೆದಕಿದಾಗ ಒಂದಿಷ್ಟು ವಿಚಾರಗಳು ಗೊತ್ತಾಗುತ್ತೆ. ಕೌಟುಂಬಿಕ ಸಮಸ್ಯೆಗೆ ಏನಾದರೂ ಬಲಿಯಾದ್ರ? ಈ ಜಗನ್ನಾಥ್ ರೆಡ್ಡಿಯವರ ಕೌಟುಂಬಿಕ ಹಿನ್ನೆಲೆಯನ್ನು ನೋಡಿದರೆ ಎಲ್ಲವೂ ಇದ್ದು ಏನೂ ಇಲ್ಲದಂಥ ಸ್ಥಿತಿಯಲ್ಲಿ ಈ ಕುಟುಂಬ ಇತ್ತು ಅನ್ನೋದು ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಹಣ ಇತ್ತು, ಆಸ್ತಿ ಇತ್ತು, ಅಂತಸ್ತಿತ್ತು, ಆದರೆ ನೆಮ್ಮದಿಯೊಂದು ಈ ಕುಟುಂಬಕ್ಕಿರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಅಂತಂದರೆ ಇವರ ಹಿರಿಯ ಮಗ ಮಂಜುನಾಥ್ ರೆಡ್ಡಿ ಅಂತ ಡಾಕ್ಟರ್ ಆಗಿದ್ದರು, ಅವರು ಅಕಾಲಿಕವಾಗಿ ನಿಧನರಾದ್ರಂತೆ. ಆಗ ಆ ಕುಟುಂಬ ಆಘಾತವನ್ನು ಅನುಭವಿಸ್ತು, ಮನೆಯ ಹಿರಿಯ ಮಗನ ಸಾವು. ಆ ನಂತರ ಇನ್ನೊಂದು ಯಾವುದು ಈ ಕುಟುಂಬವನ್ನು ಕಾಡ್ತಾ ಇದ್ದಿದ್ದು ಅಂತಂದರೆ ಮಗಳು ತ್ರಿವೇಣಿ, ಅವರಿಗೆ ಮದುವೆ ಆಗಿರಲಿಲ್ಲ. ನಾನು ಆಗಲೇ ಹೇಳಿದೆ 40 ದಾಟಿತ್ತು, ಮದುವೆ ಆಗಿರಲಿಲ್ಲ. ಆ ತಂದೆ ತಾಯಿಗೆ ಸಾಮಾನ್ಯವಾಗಿ ಆ ಕೊರಗಿರುತ್ತೆ, ತಂದೆ ತಾಯಿಗೆ ಆ ಕೊರಗು ಕಾಡ್ತಾ ಇತ್ತು. ಇನ್ನೊಂದು ವಿಚಾರ, ಇವರ ಕಿರಿಯ ಮಗ, ಆತನ ಹೆಸರು ನೆಕ್ಸ್ಟ್ ಪ್ರೇಮಾರೆಡ್ಡಿ, ಅವರ ತಾಯಿ ಅಥವಾ ಜಗನ್ನಾಥ್ ರೆಡ್ಡಿಯವರ ಪತ್ನಿ, ಅವರು ದೀರ್ಘಾವಧಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ಕೊಟ್ಟರು ಕೂಡ ಅವರ ಅನಾರೋಗ್ಯ ಸರಿ ಹೋಗಿರಲಿಲ್ಲ, ಅಲ್ಲೆಲ್ಲ ಸಿಲಿಂಡರ್ ಎಲ್ಲ ಸಿಕ್ಕಿದೆ, ಅವರಿಗೆ ಉಸಿರಾಟದ ಸಮಸ್ಯೆ ಏನೋ ಇತ್ತು ಅಂತ ಸ್ಥಳೀಯರು ಹೇಳ್ತಾರೆ. ಕಿರಿಯ ಪುತ್ರ ನರೇಂದ್ರ ರೆಡ್ಡಿ ಪ್ರಕರಣವೊಂದರಲ್ಲಿ ಜೈಲ್ ಸೇರಿದ್ದ. ಸೊ ಇದು ಕೂಡ ಆ ಕುಟುಂಬವನ್ನು ಆಘಾತಕ್ಕೆ ತಳ್ಳಿತ್ತು. ಈ ಕುಟುಂಬಕ್ಕೆ 50 ಎಕರೆಯಷ್ಟು ಆಸ್ತಿ ಇತ್ತಂತೆ ಚಿತ್ರದುರ್ಗದ ಹಳ್ಳಿಯಲ್ಲಿ. ಜೊತೆಗೆ ಒಂದೊಳ್ಳೆ ಕುಟುಂಬ, ಎಜುಕೇಟೆಡ್ ಬ್ಯಾಕ್ಗ್ರೌಂಡು ಎಲ್ಲ ಇತ್ತು, ನೆಮ್ಮದಿಯೊಂದು ಇರಲಿಲ್ಲ ಅನ್ನೋದು ಅವರ ಸಂಬಂಧಿಕರನ್ನು ಮಾತನಾಡಿಸಿದಾಗ ಗೊತ್ತಾಗ್ತಾ ಇದೆ. ಸಂಬಂಧಿಕರು ಮಾತನಾಡಿದ್ದಾರೆ, ನೋಡೋಣ. ಇತ್ತಂತಂದ್ರೆ ಅದು ಏನು ಮಾಡಿದ್ದಾರೆ, ಒಂದು 24 ಎಕರೆ ಮಾರಿದ್ದಾರೆ, ಅದೇನೋ ಇದಾಗಿಬಿಟ್ಟೈತೆ. ಇನ್ನು 15 ಎಕರೆ 29 ಗುಂಟೆ, ಅದು ಇವನು ಶೆಟ್ಟಿ ರಾಘವೇಂದ್ರ ಅದಂತ ಫಾರ್ಮರ್ ಐತಲ್ಲ, ಅವ್ರು ತಗೊಂಡಿದ್ದಾರೆ. ಅದನ್ನ ತಗೋಬಿಟ್ಟು ಅವ್ನು ದುಡ್ಡು ಕೊಟ್ಟಿಲ್ಲ, ಸುಮ್ಮನೆ ಹೆಸರಿಗೂ ಮಾಡಿಲ್ಲ ಅದು. ಅವ್ನು ಸುಮ್ಮನೆ ಅದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅದ್ರಾಗೆ ಅದೇನಾಗ್ತೈತೋ ಮುಂದೆ ನೋಡಬೇಕು. ಜಮೀನು ಎಷ್ಟಿದೆ ಉಳಿದಿದೆ ಅವ್ರಿಗೆ ಇವಾಗ? ಅದೇ 19 ಎಕರೆ ಐತಿ, 15 ಎಕರೆ 29 ಗುಂಟೆ. ಅದು ಊರ ಪಕ್ಕದ ಪಕ್ಕಕ್ಕೆ ಐತಿ. ಏನಾಗಿರ್ಬೋದು ಅಂತೀರಿ ನೀವು? ನಾವು ಏನು ಹೇಳೋಕ್ಕಾಗಲ್ಲ ಸರ್. ಅದನ್ನ ಮೊದಲು ಚೆನ್ನಾಗಿದ್ರು, ಫೋನ್ ಮಾಡೋರು ಏನನ್ನ ತೊಂದರೆ ಆದರೆ ಬಾರಕ್ಕ ಅಂತ ಅಳು ಅವಳು ಅಳ್ತಿದ್ರು, ಬರ್ತಿದ್ವಿ, ಓಡಾಡ್ತೀವಿ. ಅವ್ರು ದೊಡ್ಡಪ್ಪನೂ ಬರ್ತಿದ್ದೆ ಜೊತೆಗೆ, ನಾನು ಬಿಟ್ಟು ಹೋಗೋರು ಚೆನ್ನಾಗಿದ್ರು. ಇತ್ತಿತ್ತಲಾಗ ಅದು ಏನು ಮಾಡ್ಕೊಂಡ್ರು, 8 ವರ್ಷದ ಫೋನ್ ಮಾಡಿದ್ರು ಯಾರೂ ಎತ್ತಲಿಲ್ಲ. ನಾವೆಲ್ಲೋ ಅನಾಥಾಶ್ರಮಕ್ಕಿಂತ ಸೇರಿದ್ದಾರೇನೋ, ಆಕೆಗೂ ಚೆನ್ನಾಗಿಲ್ಲ, ನಮ್ಮ ಮಾವಿಗೂ ಚೆನ್ನಾಗಿರಲಿಲ್ಲ, ಹಂಗೆ ಅಂದ್ಕೊಂಡು ಸುಮ್ಮನೆ ಆದ್ವಿ. ಎಲ್ಲೆಲ್ಲ ಕೇಳಿದ್ವಿ, ತುಮಕೂರು ಕೇಳಿದ್ವಿ,
ಗುಬ್ಬೆಗ ಇದಾರಂದ್ರು, ಗುಬ್ಬೆಗೆ ಇಲ್ಲ ಅಂದ್ರು, ಅದೆಲ್ಲ ಇದಾರು ಚೆನ್ನಾಗಿದ್ದ ತಿರುಗಿ ಬಿಡಿಸ್ಕೊಂಡು. ಚಿತ್ರದುರ್ಗದಲ್ಲಿ ಪತ್ತೆಯಾದಂತಹ 5 ಅಸ್ಥಿ ಪಂಜರ ಕೇಸಿಗೆ ಸಂಬಂಧಿಸಿದಂತೆ ಈಗ ತನಿಖೆಯ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಅಸ್ಥಿ ಪಂಜರ ಕೇಸ್ನಲ್ಲಿ ತನಿಖೆಗೆ ಪೊಲೀಸರ ಮುಂದೆ ಒಂದಿಷ್ಟು ಸವಾಲುಗಳಿದ್ದಾವೆ. ಕಾರಣ ಮೃತದೇಹ ಸಿಕ್ಕಿಲ್ಲ, ಬದಲಾಗಿ ಅಸ್ಥಿ ಪಂಜರ ಸಿಕ್ಕಿದೆ. ತನಿಖೆ ಹೇಗೆ ಮಾಡ್ತಾರೆ, ಕಾಸ್ ಆಫ್ ಡೆತ್ ಗೊತ್ತಾಗತ್ತಾ, ಇಲ್ಲಿ ಯಾವಾಗ ಮತ್ತು ಕಾರಣ ಏನು ಅನ್ನೋದು ಗೊತ್ತಾಗತ್ತಾ, ಇದೊಂದು ದೊಡ್ಡ ಸಮಸ್ಯೆ. ಡೆತ್ ನೋಟ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ, ಆದರೆ ಡೆತ್ ನೋಟ್ ಮತ್ತು ಆ ವ್ಯಕ್ತಿಗಳು ಯಾರು ಬರೆದಿದ್ದಾರೆ ಡೆತ್ ನೋಟ್, ಅವರ ಆ ಕೈ ಬರಹ ತಾಳೆ ಆಗಬೇಕು. ಆಗ ಮಾತ್ರ ಡೆತ್ ನೋಟ್ ಬರೆದವರು ಇವರು ಅಂತ ಗೊತ್ತಾಗುತ್ತೆ. ಇಲ್ಲಾಂತಂದ್ರೆ ಯಾರೋ ಕೊಂದು ಹಾಕಿ ಡೆತ್ ನೋಟನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಬರೆದು ಹಾಕಬಹುದು. ಸೊ ಆ ಕಾರಣಕ್ಕಾಗಿ ಕೈ ಬರಹ ತಾಳೆ ಆಗಬೇಕು. ಮತ್ತು ಮನೆಯಲ್ಲಿ ಸಿಕ್ಕಿರುವಂಥ ಎವಿಡೆನ್ಸ್ಗಳನ್ನು ಈಗ ಸಂಗ್ರಹಿಸಲಾಗ್ತಾ ಇದೆ. ಅಂದರೆ ವಿಷದ ಬಾಟಲಿ ಏನಾದರೂ ಸಿಕ್ಕಿದೆಯಾ, ಅಂದರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಾದರೆ ವಿಷದ ಬಾಟ್ಲಿ, ಸಿರಿಂಜು ಗಿರಿಂಜು ಇಂಥದ್ದನ್ನು ಬಳಸಿ ಏನಾದರೂ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತಾದರೆ ಅಂಥದ್ದೇನಾದರೂ ಸಿಗ್ತಾ ಇದೆಯಾ, ಸಿಕ್ಕಿದೆಯಾ, ಇದರ ಬಗ್ಗೆಯೂ ಕೂಡ ಈಗ ತನಿಖೆ ಶುರು ಮಾಡಿದ್ದಾರೆ. ತನಿಖೆ ನಡೀತಾ ಇದೆ, FSL ಟೀಮು ಅಲ್ಲಿ ಇರುವಂಥ ಎವಿಡೆನ್ಸ್ಗಳ ಸಂಗ್ರಹ ಮಾಡ್ತಾ ಇದೆ. ಸೊ ಡೆತ್ ಮಿಸ್ಟ್ರಿ ಇದು, ಯಾಕಾಯಿತು ಏನಾಯಿತು ಇದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಡಾಕ್ಟರ್ ದಿನೇಶ್ ರಾವ್, ವಿಧಿ ವಿಜ್ಞಾನ ತಜ್ಞರು, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಒಂದು ಇಲ್ಲಿ ಎಲ್ಲರನ್ನ ಕಾಡ್ತಾ ಇರೋ ಪ್ರಶ್ನೆ ಇದು, ಮೃತದೇಹ ಸಿಗದೆ ಅಸ್ಥಿ ಪಂಜರ ಮಾತ್ರ ಸಿಕ್ಕಿದಂಥ ಸಂದರ್ಭದಲ್ಲಿ 3-4 ವರ್ಷ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ, ಅಂಥ ಸಂದರ್ಭದಲ್ಲಿ ಕಾಸ್ ಆಫ್ ಡೆತ್ ಅನ್ನು ತಿಳಿಯೋದಕ್ಕೆ ಸಾಧ್ಯ ಇದೆಯಾ? ಅಲ್ಲ, ಡೆಫಿನೆಟ್ಲಿ. ಒಂದು ನೋಡಿ, ಈಗ ಮೃತದೇಹ ಒಂದು 3-4 ವರ್ಷ ಅಂತ ಏನು ಹೇಳ್ತಿದ್ದೀರಿ, ಸೊ ಅದು ಇದ್ದ ಜಾಗದಲ್ಲೇ ಅಟ್ಲೀಸ್ಟ್ ಮೃತದೇಹಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಸಾಫ್ಟ್ ಇಶ್ಯೂಸ್ ಅಂತ ಹೇಳ್ತೀವಿ, ಅಂದರೆ ಮಾಂಸಖಂಡಗಳು ಅದು ಇರೋದಿಲ್ಲ, ಬಟ್ ಮೂಳೆಗಳಿದ್ದೇ ಇರುತ್ತೆ. ಆ ಮೂಳೆಗಳ ಮೇಲೆ ಇರ್ತಕ್ಕಂಥ ಬಟ್ಟೆ ಏನಿರುತ್ತೆ, ಅವ್ರು ಏನು ಬಟ್ಟೆ ಹಾಕೊಂಡಿರ್ತಾರೆ ಆ ಬಟ್ಟೆ ಸಹ ಇರಲೇಬೇಕು. ಆ ಬಟ್ಟೆ ಮತ್ತೆ ಆ ಬಟ್ಟೆ ಕೆಳಗಡೆ ಮೂಳೆಗಳು ಕಂಡು ಬರ್ತದೆ. ಬಟ್ ಆ ಮೂಳೆಗಳಿಗೆ ಏನಾದರೂ ಹೊಡೆತ ಬಿದ್ದಲ್ಲಿ, ಅಂದರೆ ಬ್ಲಂಟ್ ಆರ್ ಶಾರ್ಪ್ ಫೋರ್ಸ್ ಇಂಜುರೀಸ್ ಅಂತೀವಿ, ಆ ಥರ ಗಾಯಗಳಿಗಾದಾಗ ಮಾತ್ರ ಮೂಳೆಗಳ ಮೇಲೆ ಇರತಕ್ಕಂಥದ್ದು ರುಜುವಾತಾಗುತ್ತೆ. ಅಂದರೆ ಆ ಗಾಯಗಳು ಇಲ್ದಿದ್ರೆ ಸಾಫ್ಟ್ ಇಶ್ಯೂ ಇಂಜುರೀಸ್ ಅಂತೂ ಕಾಣಿಸದೆ ಇಲ್ಲ, ಯಾಕಂದರೆ ಮಾಂಸಖಂಡಗಳೇ ಇರುವುದಿಲ್ಲ. ಬಟ್ ಏನಾದರೂ ಪಾಯ್ಸನಿಂಗ್ ಅಂದರೆ ಅದು ಎಲ್ಲ ಪಾಯ್ಸನಿಂಗ್ಸು ಗೊತ್ತಾಗೋದಿಲ್ಲ. ಸರ್ಟನ್ ಪಾಯ್ಸನ್ಸ್, ಎಸ್ಪೆಷಲಿ ಹೆವಿ ಮೆಟಲ್ ಪಾಯ್ಸನ್ಸ್ ಅಂತೀವಿ ನಾವು, ಆ ಥರ ಪಾಯ್ಸನ್ಸ್ ಇದ್ರೆ ಡೆಫಿನೆಟ್ಲಿ ಈಗಲೂ ಸಹ ಕಂಡುಹಿಡಿಬೋದು. ಈವನ್ ಆರ್ಗೆನೋಫಾಸ್ಫರೇಟ್ ಸಹ ಕಂಡುಹಿಡಿಬೋದು. ಸೊ ಈ ಥರ ಪಾಯ್ಸನ್ಸ್ ಅದರಲ್ಲೂ ಲಿಮಿಟೇಷನ್ಸ್ ಇದೆ. ಬಟ್ ಡೆಫಿನೆಟ್ಲಿ ಇದರ ಮೇಲೆ ಏನಾದರೂ ಅವರು ಒಡೆದು ಹಾಕ್ಬಿಟ್ಟು, ಅಂದರೆ ಶಾರ್ಪ್ ಅಂಡ್ ಬ್ಲಂಟ್ ಫೋರ್ಸ್ ಇಂಜುರೀಸ್ ಅದು ಮೂಳೆಗಳಿಗೆ ತಗಲಿದ್ದ ಮಾತ್ರದಲ್ಲಿ ಇದು ಡೆಫಿನೆಟ್ಲಿ ಇದು ಗಾಯಗಳಿಂದ ಒಡೆದಾಟದಿಂದ ಆಗಿದೆ ಅಂತಲೂ ಹೇಳ್ಬೋದು. ದಿಟ್ ಈಸ್ ನಂಬರ್ ಒನ್. ಈ ಥರ ಕೇಸ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಟೈಮ್ ಸಿನ್ಸ್ ಡೆತ್, ಅಂದರೆ ಯಾವಾಗ ಸತ್ತಿದ್ದಾರೆ ಅನ್ನೋದು ರುಜು ಹಾಕೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಫ್ರಮ್ ದಟ್ ಪಾಯಿಂಟ್ ಆಫ್ ಇದು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂದರೆ ಯಾವ ಇಸ್ವಿನಲ್ಲಿ ಅಲ್ಲ, ಯಾವ ತಿಂಗಳಿನಲ್ಲಿ ಈ ಥರದ ಒಂದು ಟೈಮ್ ಸೀನ್ಸ್ ಡೆತ್ ಅಂತ ಏನು ಹೇಳ್ತೀವಿ, ಇದು ಬೇಸ್ಡ್ ಆನ್ ದ ಬೋನ್ ಚೇಂಜಸ್. ಆ ಆಧಾರದ ಮೇಲೆ ನಾವು ಹೇಳ್ಬೋದು. ಒಂದು ಅದು ಒಂದೇ ಮಾತ್ರ ಅಲ್ಲ, ಟೆಕ್ನಿಕಲ್ ಎವಿಡೆನ್ಸಸ್, ಎಸ್ಪೆಷಲಿ ಇವ್ರದ್ದು ಮೊಬೈಲ್ ಫೋನ್ಸ್ ಏನಿರುತ್ತೆ, ಇವರು ಯಾರ ಯಾರ ಸಂಪರ್ಕದಲ್ಲಿ ಇದ್ರು, ನಾನು ಯಾರ್ದು ಮಾತು ಕೇಳಿದೆ, ನಾವು ಫೋನ್ ಮಾಡ್ತಾ ಇದ್ವಿ ಅದು ರಿಂಗ್ ಆಗ್ತಾನೆ ಇತ್ತು ಅಂತ. ರಿಂಗ್ ಎಷ್ಟು ದಿವಸ ಆಗುತ್ತೆ, ಒಂದ್ ದಿವಸ ಆಗುತ್ತೆ, 2 ದಿವಸ, ವರ್ಷಗಟ್ಟಲೆ ರಿಂಗ್ ಆಗೋದಿಲ್ಲ. ಸೊ ದಟ್ ಲೀಡ್ಸ್ ಗಿವ್ಸ್ ರೂಮ್ಸ್ ಫಾರ್ ಸಸ್ಪಿಷನ್. ಸೊ ಬೇಸ್ಡ್ ಆನ್ ದ ಅವ್ರ ಮೊಬೈಲ್ ನಂಬರ್ ಅಲ್ಲಿ CDR ಎಲ್ಲ ತಗೊಂಡು ನೋಡಿದಾಗ, ಡೆಫಿನೆಟ್ಲಿ ಹೂ ಇಸ್ ದ ಪರ್ಸನ್ ಹೂ ವಾಸ್ ಇಂಟ್ರಾಕ್ಟಿಂಗ್ ವಿತ್ ಹಿಮ್, ಎಲ್ಲರ ಮೊಬೈಲ್ ಒಂದೇ ಸಲ ಸ್ವಿಚ್ ಆಫ್ ಆಯ್ತಾ. ಸೊ ಆಮೇಲೆ ಯಾರ್ಯಾರು ಸಂಕದ್ಬಲ್ಲ, ಅವರ ಫ್ರೆಂಡ್ಶಿಪ್ಪು, ಅವ್ರ ಅಕ್ವೆಂಟೆನ್ಸು, ಸೋಷಿಯಲ್ ಮೀಡಿಯಾ ಇಂಟ್ರಾಕ್ಷನ್ಸು, ಇದನ್ನೆಲ್ಲ ಸ್ಕ್ಯಾನ್ ಮಾಡ್ತಾ ಹೋದಾಗ ವೆನ್ ವಾಸ್ ದ ಲಾಸ್ಟ್ ಟೈಮ್ ದೇ ವರ್ ಫೌಂಡ್ ಅಲೈವ್ ಅಂತ ಅದ್ರೂ ಗೊತ್ತಾಗುತ್ತೆ. ಬೇಸ್ಡ್ ಆನ್ ದಟ್ ಪ್ಲಸ್ ಪೋಸ್ಟ್ ಮಾರ್ಟಮ್ ಚೇಂಜಸ್ ಏನಿದೆ, ಇದು ಆಧಾರದ ಮೇಲೆ ವಿ ಕ್ಯಾನ್ ಕೊರಾಬರೇಟ್ ಆ್ಯಕ್ಚುಲಿ ದ ಟೈಮ್ ಆಫ್ ಡೆತ್, ಅಂದರೆ ಯಾವಾಗ ಸತ್ತಿರ್ಬೋದು ಅಂತ. ಪ್ಲಸ್ ಈ ಬೋನ್ ಎಕ್ಸಾಮಿನೇಷನ್ಸ್ ಇಂದ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, 5 ಜನ ಏನ್ ಸತ್ತಿದ್ದಾರೆ ಇದು ಅವರೇ ಅಂತ ರುಜುವಾತ್ ಮಾಡಲಿಕ್ಕೆ ಡೆಫಿನೆಟ್ಲಿ DNA ಇಸ್ ದ ಒನ್ಲಿ ಥಿಂಗ್, ಪ್ಲಸ್ ದ ಸ್ಕೆಲಿಟಲ್ ರಿಮೇನ್ಸ್ ಎಕ್ಸಾಮಿನೇಷನ್. ಅಂದ್ರೆ ಈ ಸ್ಕೆಲಿಟನ್ ಏನು ಸಿಕ್ಕಿದೆ, ಅದರ ಏಜು ಮತ್ತೆ ಸೆಕ್ಸ್ ಏನಿದೆ, ಅದು ಈ ಸತ್ತಿರ್ತಕ್ಕಂಥ ಏಜು ಮತ್ತು ಸೆಕ್ಸ್ಗೆ ತಾಳೆ ಆಗಬೇಕು. ಅದಲ್ಲದೆ ಇದು ಇವರೇ ಅಂತ ರುಜುವಾತ್ ಆಗಲಿಕ್ಕೆ DNA ಇಸ್ ದ ಒನ್ಲಿ ಮೆಥಡ್ ಇನ್ ದಿಸ್ ಸಾರ್ಟ್ ಆಫ್ ಕೇಸಸ್. ಸೊ ದಿಸ್ ಇಸ್ ಹೌ ದ ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಟೇಕ್ ಪ್ಲೇಸ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ, ಇವರು 3-4 ವರ್ಷ ಏನು ವಾಸನೆ ಬರಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಇಂಪಾಸಿಬಲ್. ಯಾಕಂದ್ರೆ ನಾವು ಇದು ಇತ್ತದು 100 ಕೇಸ್ ನೋಡಿದ್ದೇವೆ. ಸೊ ಎಲ್ಲದಕ್ಕಿಂತ ಆ ಹುಳಗಳು ಏನು ಡೆವಲಪ್ ಆಗುತ್ತೆ ಆಫ್ಟರ್ ಸಮ್ 4-5 ಡೇಸ್, ಆ ಹುಳಗಳು ಮತ್ತೆ ಆ ಹುಳಗಳಿಂದ ನೊಣಗಳು, ದಪ್ಪ ದಪ್ಪ ನೊಣಗಳು ಏನು ಉತ್ಪತ್ತಿ ಆಗುತ್ತೆ, ಫ್ಲೈಸ್ ಅಂತ ಏನು ಹೇಳ್ತೀವಿ, ದಟ್ ಇಟ್ಸೆಲ್ಫ್ ವಿಲ್ ಡ್ರಾ ದ ಅಟೆನ್ಷನ್. ಪ್ಲಸ್ ದ ಗ್ಯಾಸಸ್ ಎಮಿನೇಟಿಂಗ್ ಫ್ರಮ್ 5 ಬಾಡೀಸ್,
ದಟ್ ಈಸ್ ಸಮಥಿಂಗ್ ಯಾರು ಅಕ್ಕಪಕ್ಕದವ್ರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ವಾಸನೆ ಬರ್ತದೆ. ದಿನೇಶ್ ರಾವ್ ಅವರೇ, ನನಗೆ ಅದೇ ಅಚ್ಚರಿ ಅಂತ ಅನಿಸೋದು. ಅದು ಏನು ನಿರ್ಜನ ಪ್ರದೇಶ ಆದರೆ ಒಂದು ವಿಚಾರ, ಇದು ಮೇನ್ ರೋಡಲ್ಲೇ ಮನೆ ಇದೆ, ಮನೆಯ ಪಕ್ಕ ಬೇರೆ ಮನೆಗಳು ಕೂಡ ಇದ್ದಾವೆ, ವಾಸನೆ ಬರಲ್ಲ ಅಥವಾ ಬಂದಿಲ್ಲ ಅನ್ನೋದು ಹೆಂಗೆ ಸಾಧ್ಯ, ಅಥವಾ ನಮಗೆ ಗೊತ್ತೇ ಆಗಿಲ್ಲ ಅನ್ನೋದು ಸಾಧ್ಯನಾ ಸರ್? ಅಂದರೆ ಎಷ್ಟು ದೂರದವರೆಗೆ ಮನುಷ್ಯನ ದೇಹದ ದೇಹ ಕೊಳೆತ ಸಂದರ್ಭದಲ್ಲಿ ವಾಸನೆ ಬರುತ್ತೆ ಸರ್ ಸಾಮಾನ್ಯವಾಗಿ? ಅಲ್ಲ, ಇಟ್ ವಿಲ್ ಬಿ ಅರೌಂಡ್ ಮೋರ್ ದೆನ್ 1 kilometer ಅಂತಾನು ಹೇಳ್ಬೋದು. 500 to 500 meters to 1 kilometer, 5 bodies ಇದು. ಎಲ್ಲದಕ್ಕಿಂತ ಆ ಬಾಡಿಯಿಂದ ಬರುತ್ತಲ್ಲ ದ್ರವಗಳು, ಅಂದ್ರೆ ಈ ಬಾಡಿ ಫ್ಲೂಯಿಡ್ಸ್ ಅಂತ ಏನ್ ಹೇಳ್ತೀವಿ, ಈ ಫ್ಯಾಟ್ ಮಸಲ್ಸ್, ಫ್ಯಾಟ್ ಟಿಶ್ಯೂ ಮತ್ತೆ ಮಸ್ಕ್ಯುಲರ್ ಟಿಶ್ಯೂಸ್ ಏನಿದೆ ಅದು ಇಟ್ ವಿಲ್ ಮೆಲ್ಟ್ ಆಗುತ್ತೆ. ಆ ಒಂದು 10-15 ದಿನಗಳಿಗೆ ಈ ತರ ಸ್ಟೇಟ್ ಸ್ಥಿತಿನಲ್ಲಿ ಇಟ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಮೆಲ್ಟೆಡ್. ಮೆಲ್ಟೆಡ್ ಆದ್ಮೇಲೆ ಇಟ್ ಬಿಕಮ್ ಎ ಫ್ಲೂಯಿಡ್. ಆ ಫ್ಲೂಯಿಡ್ ಡಾರ್ಕ್ ಪರ್ಪ್ಲಿಶ್ ಫ್ಲೂಯಿಡ್ ಬರುತ್ತೆ ಆಚೆ. ಆ ಫ್ಲೂಯಿಡ್ ಇದೆಯಲ್ಲ, ಅದರದ್ದು ವಾಸನೆ ಎಲ್ಲಿ ಎಲ್ಲಿ ಅಂದ್ರೆ ಇವನ್ ದ ಫ್ಲೂಯಿಡ್ ಕಮ್ಸ್ ಔಟ್ ಆಫ್ ದ ಹೌಸ್. 5 ಜನದ್ದು ಫ್ಲೂಯಿಡ್ ಆಚೆ ಬರಬೇಕು ಅಂದ್ರೆ ಡೆಫಿನೆಟ್ಲಿ ಇಟ್ ಮೈಟ್ ಹಾವ್ ಸೀಪ್ಡ್ ಔಟ್ ಆಫ್ ದ ದಿಸ್ ಥಿಂಗ್. ಏನು ಅವ್ರದ್ದು ಸಣ್ಣ ಮನೆಯೋ ದೊಡ್ಡ ಮನೆಯೋ ಗೊತ್ತಿಲ್ಲ ನನಗೆ, ಬಟ್ ಆದ್ರೂ ಇಟ್ ವುಡ್ ಹಾವ್ ಸ್ಟೇನ್ಡ್ ದ ಫ್ಲೋರ್ ಅಂಡ್ ದಟ್ ಸ್ಮೆಲ್ ಇಟ್ ಸಮಥಿಂಗ್ ವಿಚ್ ನೋಬಡಿ ಕ್ಯಾನ್, ಇಟ್ ವಿಲ್ ಡ್ರಾ ಎವ್ರಿಬಡಿಸ್ ಅಟೆನ್ಷನ್, ಅದರಲ್ಲಿ ಸಂಶಯನೇ ಇಲ್ಲ. ಸೊ ಆಮೇಲೆ ಎಲ್ಲದಕ್ಕಿಂತ ನೋಡಿ, ಇವರು ಬರೇ ಸಂಬಂಧಿಕರಲ್ಲಿ ಮಾತಾಡಿದ್ವು, ಇವರು ಫ್ರೆಂಡ್ಸ್ ಇರುತ್ತೆ, ಇವರು ಕೆಲಸ ಮಾಡ್ತಿರ್ಕಂತ ಜಾಗ, ಪ್ಲಸ್ ಇವರು ವ್ಯವಹಾರ ಏನೋ ಜಮೀನ್ದು ವ್ಯವಹಾರ ಮಾಡಿದ್ದಾರೆ ಅಂತಾರಲ್ಲ, ಅವರು ಸಹ ಅವ್ರ ಹಿಂದೆ ಬಿದ್ದಿರ್ತಾರೆ, ಇಲ್ಲಿ ಇವರು ಅವ್ರ ಹಿಂದೆ ಬಿದ್ದಿರ್ತಾರೆ. ಸೊ ಅವ್ರದ್ದು ಇಂಟ್ರಾಕ್ಷನ್ ಸಹ ಇದೇ ಇರಲೇಬೇಕು. ಸೊ ಇದ್ರಲ್ಲಿ ಏನು ಯಾರ್ದು ಇಂಟ್ರಾಕ್ಷನ್ನೇ ಎಂಡ್ ಆಯ್ತು, ಸತ್ತಿರೋದು ನಿಜ, ಬಟ್ ಇವ್ರದ ರಿಲೇಷನ್ಶಿಪ್ ಸತ್ತೋಗೋಕ್ಕೆ ಸಾಧ್ಯ ಇಲ್ವಲ್ಲ. ಸೊ ಅವ್ರಿಗಾದರೂ ಒಂದು ಯಾರೇ ಆಗಲಿ, ಸಿ ಒಂದು ಇಟ್ಸ್ ಅ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಏನು ಹೇಳ್ತೀವಿ, ಈಗ ನಾರ್ಮಲ್ ಪ್ರೋಸೆಸ್ಸಲ್ಲಿ ಯಾರೂ ಇಲ್ಲದೇ ಇದ್ದಾಗ ಡೆಫಿನೆಟ್ಲಿ ಒಂದು ಫೋನಲ್ಲಿ ರಿಸೀವ್ ಮಾಡಿದಾಗ 5 ಜನದಲ್ಲಿ ಒಬ್ಬರು ಅವ್ರ ಕಡೆಯವ್ರು ಯಾರಾದರೂ ಬಂದು ಮನೆ ನೋಡಬೇಕಾಗಿತ್ತು. ಇದು ಆಗಿಲ್ಲ ಅಂದರೆ ಇದೇ ಆಶ್ಚರ್ಯ. ಡೆಫಿನೆಟ್ಲಿ ಇಟ್ ಇಸ್ ಆಶ್ಚರ್ಯ ಒಂದೇ ಅಲ್ಲ, ಅನುಮಾನ ಕೂಡ. ಸರ್, ಒಂದು ನನಗೆ ಮತ್ತೊಮ್ಮೆ ಕ್ಲಾರಿಫೈ ಮಾಡಿ, ತಾವು ಒಂದು ವಿಷ ಸೇವಿಸಿ ಆತ್ಮಹತ್ಯೆ ಆಗಿರಬಹುದು ಅನ್ನೋದು ಪ್ರಾಥಮಿಕ ಶಂಕೆ. ಈಗ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ವಿಷ ಸೇವಿಸಿಯೇ ಆತ್ಮಹತ್ಯೆ ಆಗಿದೆ ಅನ್ನೋದನ್ನ ಅಸ್ಥಿ ಪಂಜರದ ಮುಖಾಂತರ ಕನ್ಫರ್ಮ್ ಮಾಡಬಹುದಾಗಿದ್ರೆ? ಅಲ್ಲಲ್ಲ, ಡೆಫಿನೆಟ್ಲಿ ಮಾಡಬಹುದು. ಇದರಲ್ಲಿ ಒಟ್ಟಿಗೆ ಏನಂದ್ರೆ, ಸಿ ಒಂದು ದ ಡೋರ್ ಆಕ್ಸಸ್ ಟು ದ ಹೌಸ್, ಇವ್ರದ್ದು ಕಿಟಕಿ ಆಗಲಿ ಇಲ್ಲ ಮನೆ ಬಾಗಿಲಾಗ್ಲಿ, ಇದು ಒಳಗಿಂದ ಲ್ಯಾಚ್ ಹಾಕಿದ್ಯಾ ಇಲ್ಲ ಆಚೆಯಿಂದ ಲಾಕ್ ಆಗಿದೆಯಾ ಇಲ್ಲ ಬೇರೆ ಕಡೆಯಿಂದ ಎಂಟ್ರಿ ಎಕ್ಸಿಟ್, ಅದು ಒಂದು ಪರೀಕ್ಷೆ ಮಾಡಬೇಕು. ಎರಡನೇದು, ಮನೆ ಒಳಗೆ ಹೋದ್ಮೇಲೆ ಸುತ್ತಮುತ್ತ ವಸ್ತುಗಳು ಯಾವ ಸ್ಥಿತಿ ಯಾವ ರಥ ಇದೆ, ಏನಾದ್ರು ಒಡೆದೋಗಿದೆಯಲ್ಲ ಎಲ್ಲ ಹರಡಿದೆಯಾ ಇಲ್ಲ ಇಟ್ ದೇ ಆರ್ ಇಂಟ್ಯಾಕ್ಟ್ ಆರ್ ದೇ ಆರ್ ಬಿನ್ ಡಿಸ್ಟರ್ಬ್ಡ್ ಅಂತ ಅದು ಅನಲೈಸ್ ಮಾಡಬೇಕು. ಎಲ್ಲದಕ್ಕಿಂತ ವಿಷ ತಗೊಂಡಿದ್ರೆ ವಿಷ ತಗೊಂಡಿರೋದಕ್ಕೆ ಪುರಾವೆ ಇರಬೇಕು, ಬಾಡಿ ಒಳಗೆ ಒಂದೇ ಅಲ್ಲ ಆಚೆ ಸಹ ಇರಬೇಕು, ಏನೋ ಬಾಟಲಿಗಳು ಇರಬೇಕು ಇಲ್ಲ ಪೌಡರ್ ಇರಬೇಕು, ಏನಾದರೂ ಒಂದು ಈ ಥರ ಇಲ್ಲ ಊಟ ಮಾಡಿರದ ವಸ್ತುಗಳಲ್ಲಿ ಇರಬಹುದು, ಯಾವುದಾದ್ರೂ ಒಂದು ವಸ್ತು ಸಿಕ್ಕಲೇಬೇಕು. ದಟ್ ಈಸ್ ಅ ವೆರಿ ಗುಡ್ ಎವಿಡೆನ್ಸ್. ಆಮೇಲೆ ನಾಲ್ಕನೇದು, ಇವರ ಬಾಡಿ ಒಳಗಡೆ ಈಗ ಮಾಂಸಖಂಡಗಳು ಏನು ಇಲ್ಲದೆ ಇರೋದರಿಂದ, ಬಟ್ ಅಲ್ಲಿ ಆ ಫ್ಲೂಯಿಡು, ಅದೇ ನಾನು ಹೇಳಿದ್ನಲ್ಲ ಮೆಲ್ಟ್ ಆಗಿರ್ತಕ್ಕಂಥ ಫ್ಲೂಯಿಡು ಅದು ನೆಲದ ಮೇಲೆಲ್ಲ ಇರುತ್ತೆ, ಅದನ್ನ ಸ್ಟೇನ್ ತಗೊಂಡೋಗಿ ಅದನ್ನ ಅನಲೈಸ್ ಮಾಡ್ಬೋದು ಒಂದು. ಎರಡನೇದು, ಇವರು ಕೂದಲು ಅದನ್ನೆಲ್ಲ ಅನಲೈಸ್ ಮಾಡ್ಬೋದು ಎರಡು. ಆಮೇಲೆ ಮೂರನೇದು, ಇವರ ಬಟ್ಟೆಗಳ ಮೇಲೆ ಬಿದ್ದಿರ್ತಕ್ಕಂಥ ದ್ರವಗಳು ಏನಿರುತ್ತೆ ಅದು ಡ್ರೈ ಆಗಿರುತ್ತೆ, ಬಟ್ ಆ ಬಟ್ಟೆಗಳನ್ನ ಸಹ ಅನಲೈಸಿಸ್ ಮಾಡಬಹುದು. ಈ ಮೂರು ಎವಿಡೆನ್ಸ್ ಮುಖಾಂತರ, ಎಸ್ಪೆಷಲಿ ಇಫ್ ಇಟ್ ಇಸ್ ಎನ್ ಹೆವಿ ಮೆಟಲ್ ಪಾಯ್ಸನಿಂಗ್, ಈವನ್ ಆರ್ಗ್ಯಾನೋ ಫಾಸ್ಫೇಟ್ಸ್ ಏನ್ ಹೇಳ್ತೀವಿ ಅದೇ ನಮ್ಮ ಹೊಲಗಳಿಗೆ ಉಪಯೋಗಿಸ್ತಕ್ಕಂಥ ವಸ್ತುಗಳು, ಆ ವಸ್ತು ಸಹ ಈಗ ಸಹ ಅನಲೈಸ್ ಮಾಡಿದ್ರೆ ಕಂಡು ಬರುತ್ತೆ. ಬಟ್ ಎಲ್ಲದಕ್ಕಿಂತ ಮೂಳೆಗಳ ಮೇಲೆ ಏನಾದರೂ ಗಾಯಗಳಾಗಿದೆಯೋ ಇಲ್ವೋ ಅಂತ ಅದನ್ನು ಸಹ ಮೂಳೆಗಳ ಪರೀಕ್ಷೆ ನಂತರ ಅದನ್ನು ಸಹ ನಾವು ಹೋಗಲಾಡಿಸ್ಬೋದು, ಇದು ಗಾಯಗಳಿಂದ ಆಗಿಲ್ಲ ಅಂತಾನು ಹೇಳ್ಬೋದು. ಇದು ಪಾಯ್ಸನ್ ಅನ್ನೋದಕ್ಕೆ ಎಕ್ಸ್ಟರ್ನಲ್ ಎವಿಡೆನ್ಸ್ ಪ್ಲಸ್ ದ ಎವಿಡೆನ್ಸ್ ಇಂದ ಬಾಡಿ ಟಿಶ್ಯೂಸ್, ಡ್ರೈಡ್ ಬಾಡಿ ಟಿಶ್ಯೂಸ್ ಇಲ್ಲ ಡ್ರೈಡ್ ಬಾಡಿ ಫ್ಲೂಯಿಡ್ಸ್ ಅಲ್ಲಿ ಏನಿದೆ ಅದು ಆಧಾರದ ಮೇಲೆ ಪ್ಲಸ್ ಕ್ಲೋತ್ ಮೇಲೆ ಇರತಕ್ಕಂತ ಎವಿಡೆನ್ಸು, ಈ ಆಧಾರದ ಮೇಲೆ ಯಾವುದು ಪಾಯ್ಸನ್ ಅಂತೂ ಸಹ ನಾವು ಕಂಡುಹಿಡಿಬಹುದು. ಎಸ್, ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ದಿನೇಶ್ ರಾವ್ ಅವರು ಮಾತನಾಡಿದ್ದನ್ನು ಗಮನಿಸಿದಿರಿ, ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆ, ವಿಷ ಸೇವನೆ ಮಾಡಿ ಸಾವನ್ನಪ್ಪಿದ್ರೆ ಎಕ್ಸ್ಟರ್ನಲ್ ಎವಿಡೆನ್ಸ್ ಮತ್ತಲ್ಲಿ ಅವರ ಬಾಡಿ ಪಾರ್ಟು ಜೊತೆಗೆ ಅವರ ಧರಿಸಿರುವಂಥ ಬಟ್ಟೆ ಇದನ್ನು ಆಧರಿಸಿ ವಿಷ ಸೇವನೆ ಅಂತಾದರೆ ಸಾಧ್ಯ ಇದೆ ಕನ್ಫರ್ಮ್ ಮಾಡೋದಕ್ಕೆ, ಕಾಸ್ ಆಫ್ ಡೆತ್ತು ಗೊತ್ತಾಗುತ್ತೆ ಅನ್ನೋದು. ಇದು ಈವರೆಗಿನ ಪ್ರಮುಖ ಸುದ್ದಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.